ಪಾಪ ಯಾರು ಹಿಂಜಿಗೆ ತಯಾರಾಗ್ಯಾರಪ್ಪ ಇವ್ರ? ಏನು ಹೊಸ ಹೊಸ ಬಟ್ಟೆ ಉಟ್ಟಾರಲ್ಲ ಇವಂತರು ಕೋಟೆ ಉಟ್ಟು ಕೂತಾನಲ್ಲ. ಇವತ್ತು ಏನೈತಿ ವಿಶೇಷ? ಇವತ್ತು ರಕ್ಷಾಬಂಧನ ಐತಿ. ಮತ್ತೆ ಏನೇನೈತಿ ವಿಶೇಷ ರಕ್ಷಾಬಂಧನಕ್ಕೆ ನಿಮ್ದು? ರಾಖಿ ಕಟ್ತಾರ ನಿಮ್ಗೆ ಹುಡುಗಿಯರ? ಮತ್ತೆ ನೀವೇನು ಕೊಡ್ತೀರಿ ಅವ್ರಿಗೆ? ಸಿಹಿ ತಿಂಡಿ ಕೊಡ್ಬೇಕು. ಎಲ್ಲಿ ಸಿಹಿ ತಿಂಡಿ? ನಾ ಎಲ್ಲಿ ತಂದೀನಿ? ನಾ ತಂದಿಲ್ಲ, ನೀ ಮೊದಲೇ ಹೇಳ್ಬೇಕಿಲ್ಲ. ತಂದೀನಿ ಹೇಳ, ನಿಮ್ಗಿಂತ ಅಡ್ವಾನ್ಸ್ ಗೊತ್ತಿರ್ತೈತಿ ನಮಗೆ. ಅಲ್ಲಿ ಮೆಸೇಜ್ ಮಾಡಿರ್ತಾರೆ ನಮಗೆ ಟೀಚರ್ಸ್ಗಳು. ಮತ್ತು ಎಲ್ಲರಿಗೆ ರಕ್ಷಾ ಹಬ್ಬದ ಶುಭಾಶಯಗಳು, ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಅಂತ ಹೇಳ್ರಿ. ಮಮ್ಮಿ ಏನ್ ಮಾಡ ನೋಡೋಣ. ನೋಡ್ರಿ ಇವರು ಸೀರೆ ಉಟ್ಟಾರಿ. ಇವತ್ತ ಏನ್ ವಿಶೇಷ ಐತಿ ಕೇಳೋಣ ಬರ್ರಿ. ಏನೈತಿ ವಿಶೇಷ ಇವತ್ತ? ಇವತ್ ರಕ್ಷಾಬಂಧನ ಹಬ್ಬ ಐತಲ್ರಿ. ರಕ್ಷಾಬಂಧನ ಹಬ್ಬ ತವರ್ ಮನಿ ಹೋಗಿಲ್ರಿ, ಇಲ್ಲೇ ಮಾಡಾತೇವ್ ನೋಡ್ರಿ ರಕ್ಷಾಬಂಧನ ಹಬ್ಬ ರೀ. ಏನ್ ಮಾಡುದು, ಬಾಳ ದೂರ ಐತಿ. ಏನ್ ಮಾಡಾತಿ? ಪಲ್ಯ ಸಬ್ಸಿ ಪಲ್ಯ ಮಾಡಾತೇನ್ರಿ. ಈಗ ಚಪಾತಿ ಮಾಡ್ಬೇಕು. ಹುಡುಗರ ದಿವಸ ಶಾಲೆ ಐತಲ್ರಿ, ಮತ್ತೆ ಅವ್ರ ಟಿಫಿನ್ ಕಟ್ಟಾಕ್ಬೇಕಲ್ರಿ. ಅವ್ರೇನೋ ಶಾಲ್ಯಾಗ ರಾಖಿ ಕಟ್ತಾರಂತ ಎಲ್ಲಾರು ಅವ್ರ ಕ್ಲಾಸ್ಮೇಟ್. ನೋಡ್ ಸ್ವೀಟ್ ತೊಗೊಂಡು ಕೂತಾನ. ನೀನೇ ತಿನ್ನಾಯ್ತೇನ ಅವ್ರಿಗೆ ಕೊಡ್ತಿ? ಎಲ್ಲಿ ನಿನ್ನ ಬ್ಯಾಗ್ ಅಲ್ಲಿ? ಏ ನೀವಂತೂ ನಿನಗೊಂದು ತಂದಿನಿ ನೋಡ. ರಾಖಿ ಕಟ್ಟನ ಕೊಡೋದ? ರಾಖಿ ಕಟ್ಟನ ಕೊಡ್ಬೇಕು ನೋಡ ಅವ್ರಿಗೆ. ಕಾಲ್ ಬಿಡ್ರಿ ಮತ್ತ ರಾಖಿ ಕಟ್ಟನ. ನಿಮ್ಮ ಕೂಡ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ರೀ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ರಿ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆ ನಮ್ಮ ಮನೆಯವರು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾರೆ ರೀ. ಟೈಮಿಂಗ್ ನೋಡ್ರಿ, ಈಗ ಟೈಮಿಂಗ 10:15 ಆಗೈತ್ರಿ. ಎಲ್ಲ ಕೆಲಸ ಮುಗಿಸಿದ್ದೀನಿ, ಅಡುಗೆನೂ ಮಾಡಿದ್ದೀನಿ. ಮಕ್ಕಳು ಫುಲ್ ತಯಾರಾಗಿ ಸ್ಕೂಲಿಗೆ ಹೋದರು. ಇವತ್ತು ರಕ್ಷಾಬಂಧನ ಹಬ್ಬ, ನನಗೊಂದು ಸ್ವಲ್ಪ ಬೇಜಾರು ಅನಿಸಾಗತ್ತೈತ್ರಿ ಇವತ್ತು. ಯಾಕಂದ್ರೆ ತವರ್ ಮನೆಗೆ ಹೋಗಿಲ್ಲ, ನಮ್ಮ ತಮ್ಮದವ್ರಿಗೂ ರಾಖಿ ಕಟ್ಟಿಲ್ರಿ. ಅವರು ಫೋನ್ ಹಚ್ಚಾಕತ್ತಾರ ಬಾ ಬಾ ಅಂಥೇಳಿ, ಹೋಗೋದಕ್ಕಾಗಿಲ್ರಿ. ಅದೇ ಒಂದು ಬೇಜಾರೈತಿ. ನಮ್ಮ ಮಕ್ಕಳೂ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಭಯ ಆಗ್ತಾರ್ರಿ, ಮಮ್ಮಿ ನಮಗೆ ರಾಖಿ ಯಾರು ಕಟ್ಟಬೇಕು, ನಮಗೆ ತಂಗಿ ಇಲ್ಲ ಅಕ್ಕ ಇಲ್ಲ ಅಂಥೇಳಿ. ಅವ್ರ ಮಾತನ್ನು ಕೇಳಿ ಭಾಳ ಬೇಜಾರು ಅನ್ಸಾಕತ್ತೈತಿ. ಏನು ಮಾಡಬೇಕು, ಎಲ್ಲರ ಮನೆಯಾಗ ಒಂದು ಹೆಣ್ಮಗು ಇರಬೇಕು ನೋಡ್ರಿ, ಅವಾಗಲೇ ಮನೆ ಚಂದ ಅನಿಸೋದ್ರಿ. ಮೊದಲೇ ಪ್ಲ್ಯಾನಿಂಗ್ ಮಾಡಿದ್ದೀವಿ, ಗಂಡಾಗಲಿ ಹೆಣ್ಣಾಗಲಿ ಇಬ್ಬರು ಮಕ್ಕಳ ಮೇಲೇ ಆಪ್ರೇಷನ್ ಮಾಡ್ಕೋಬೇಕಂಥೇಳಿ. ಆದರೆ ಏನು ಮಾಡ್ಬೇಕ್ರಿ, ಎರಡು ಗಂಡು ಮಕ್ಕಳನ್ನೇ ಅದು. ನನ್ನ ಡೆಲಿವರಿ ತ್ರಾಸು ಭಾಳ ಆಗ್ತಿತ್ತು, ಡೆಲಿವರಿ ಟೈಮಲ್ಲಿ ಬಿ ಪಿ ಜಾಸ್ತಿ ಆಗೋದು, ಈ ಥರ ಎರಡೆರಡು ದಿನ ತ್ರಾಸು ಆಗೋದು, ಆ ರೀತಿ ಆಗ್ತಿತ್ತು. ಅದನ್ನು ನೋಡಿಬಿಟ್ಟು ನಮ್ಮ ಮನೆಯವರು ಬ್ಯಾಡ ಬಿಡು ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ ಹೇಳಿ ಆಪ್ರೇಷನ್ ಮಾಡಿಸಿದ್ರು. ಆದರೆ ಈಗ ಅನ್ಸಾಗತ್ತೈತೆ ನೋಡ್ರಿ, ಯಾಕರೆ ಆಪ್ರೇಷನ್ ಮಾಡ್ಕೊಂಡೀನಿ, ಒಂದು ಹೆಣ್ಣು ಮಗು ಬೇಕಾಗಿತ್ತು ಅಂತ ಈಗ ಅನ್ಸಾಕತ್ತೈತ್ರಿ. ರಕ್ಷಾಬಂಧನ ಹಬ್ಬ ದೀಪಾವಳಿ ಹಬ್ಬ ಬತ್ತಂದ್ರೆ ಮನುಷ್ಯಗೆ ಒಂಥರ ಕೊರಗ ಅನಿಸ್ತೈತೆ ನೋಡ್ರಿ, ಒಂದು ಹೆಣ್ಮಗು ಇರಬೇಕಾಗಿತ್ತು ಮನೆಯಲ್ಲಿ, ಹೆಣ್ಮಗು ಇಲ್ಲಂತ ಹೇಳಿ ಮನ್ಸಿಗೆ ಸಮಾಧಾನ ಹತ್ತೋದಿಲ್ರಿ. ನನ್ನ ತಂಗಿಗೂ ಇಬ್ಬರು ಮಂದಿ ಗಂಡು ಮಕ್ಕಳೇ ಅದಾರ್ರಿ, ಆಕಿಗೂ ಹೆಣ್ಣಿಲ್ಲ. ಆಕಿನೂ ಈ ರೀತಿ ರಕ್ಷಾಬಂಧನ ಹಬ್ಬ ದೀಪಾವಳಿ ಹಬ್ಬ ಬತ್ತಂದ್ರೆ ನನಗಿಂತ ಜಾಸ್ತಿ ಬೇಜಾರು ಪಟ್ಟು ಅಳ್ಕೊತಾ ಇರ್ತಾಳ್ರಿ. ಏನು ಮಾಡಬೇಕು, ಒಂದು ಹೆಣ್ಣು ಆಗಬೇಕಾಗಿತ್ತು ಯಾರಿಗಾದರೂ, ಆಕಿಗಾದರೂ ನನಗಾದರೂ, ಇಬ್ರಿಗೂ ಆಗಿಲ್ಲ. ಅದೇ ಒಂದು ಬೇಜಾರು ಐತೆ ನೋಡ್ರಿ, ಹೆಣ್ಣಿದ್ರೇ ಮನೆ ಚಲೋ. ಮತ್ತು ನನ್ನ ಮಕ್ಕಳೂ ಇವತ್ತು ಭಾಳ ಬೇಜಾರು ಪಟ್ಟು ಸ್ಕೂಲಿಗೆ ಹೋಗಿದ್ದಾರೆ, ನಮಗೆ ರಾಖಿ ಕಟ್ಟೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿ. ನಾವು ಸ್ಕೂಲಲ್ಲಿ ಹೋಗಿ ಫ್ರೆಂಡ್ಸ್ ಕಡೆಯಿಂದ ರಾಖಿ ಕಟ್ಕೊಂಡು ಬರ್ತೇವೆ ಮಮ್ಮಿ ಅಂತ ಹೇಳಿ ಮುಂಜಾನೆ ಸ್ವೀಟ್ ತೊಗೊಂಡು ಹೋಗ್ಯಾರಿ. ಅವರೆಲ್ಲ ಮಾತು ಕೇಳಿ ನನಗಂತೂ ಇವತ್ತು ಮನಸ್ಸಿಗೆ ಭಾಳ ಬೇಜಾರು ಅನ್ಸಾಗತ್ತೈತಿ. ನನ್ನ ಮನಸ್ಸಿನ ಮಾತು ನಿಮ್ಮ ಮುಂದೆ ಇವತ್ತು ಹಂಚ್ಕೊಂಡಿನ್ರಿ. ನನ್ನ ಮಾತು ಕೇಳಿ ನಿಮಗೂ ಕೂಡ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.